ಇವತ್ತಿನ ವಿಡಿಯೋ ಒಳಗಡೆ ಇದ್ರ ಬಗ್ಗೆ ಮಾತಾಡತ್ತೇನೆ ಅಂತಂದ್ರೆ, ಮಳೆಗಾಲದೊಳಗಡೆ ನೀವು ಸೋಲಾರ್ ಸಿಸ್ಟಮ್ನ ಯೂಸ್ ಮಾಡೋಕೆ ಆಗ್ತೈತೋ ಯೂಸ್ ಮಾಡೋಕೆ ಆಗೋದಿಲ್ಲೋ, ಇದ್ರ ಬಗ್ಗೆ ನಾನು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ನ ಕೊಡತ್ತೀನಿ. ನಿಮ್ಗೆ ಸದ್ಯಕ್ಕೆ ಇದ್ರ ಬಗ್ಗೆ ತಿಳ್ಕೊಬೇಕಂತಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋದ್ರ ಜೊತೆಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಸದ್ಯಕ್ಕೆ ಮರೆಯಾಕೋಬೇಡ್ರಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ತನಕ ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಹೋಗ್ರಿ, ಅಲ್ಲೇನು ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತೇಳಿ ಏನು ಬಟನ್ ಕಾಣಿಸ್ತಾ ಇರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದ್ರ ಜೊತೆಗೆ ಏನು ಬಾಜುಕು ನೋಟಿಫಿಕೇಶನ್ ಬೆಲ್ ಕಾಣಿಸ್ತಾ ಇರಲ್ಲ ಅದ್ರ ಮೇಲೆ ಸುತ್ತೆ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಸೊ ಫಸ್ಟ್ ಥಿಂಗ್, ನಂದು ಸೋಲಾರ್ ಸೆಟಪ್ ಬಗ್ಗೆ ಮಾತಾಡಬೇಕಂತಂದ್ರೆ, ಇಲ್ಲೊಂದು ನಾನು ಸಣ್ಣದು 200 ವಾಟ್ ಸೋಲಾರ್ ಸೆಟಪ್ ನನಗೆ ಹೆಂಗೆ ಬೇಕೋ ಹಂಗೆ ನಾನು ಇದನ್ನು ಕಂಪ್ಲೀಟ್ ಸೆಟಪ್ನ ನಾನು ಮಾಡ್ಕೊಂಡಿದ್ದೀನಿ. ಮಳೆಗಾಲದೊಳಗಡೆ ಡೈಲಿ ಸೋಲಾರ್ ಪವರ್ ಯೂಸೇಜ್ ಬಗ್ಗೆ ಮಾತಾಡಬೇಕಂತಂದ್ರೆ, ಡೈಲಿ ನೈಟ್ ನಾನು 4 ತಾಸು ಸಲುವಾಗಾದರೂ ನಂದು ಲ್ಯಾಪ್ಟಾಪ್ ಯೂಸ್ ಮಾಡಿರ್ತೀನಿ, ಅದ್ರ ಜೊತೆಗೆ ಒಂದು 10 ವಾಟಿಂದು ಲೈಟ್ ಬಲ್ಬ್ನೂ ಸದ್ಯಕ್ಕೆ ಯೂಸ್ ಮಾಡಿರ್ತೀನಿ, ಮತ್ತು ಇದೇ ಸೇಮ್ ಸೋಲಾರ್ ಪವರ್ ಇಂದ ನಂದು ಸ್ಮಾರ್ಟ್ಫೋನು ಸದ್ಯಕ್ಕೆ ನಾನು ಚಾರ್ಜ್ ಮಾಡಿರ್ತೀನಿ. ಮತ್ತು ಅಗೇನ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಿರ್ತೈತಲ್ಲ, ಇಡೀ ದಿವಸ ಬ್ಯಾಟ್ರಿ ಚಾರ್ಜ್ ಆಗಲಿ ಅಂಥೇಳಿ ಅದನ್ನು ಯೂಸ್ ಮಾಡಲಾರ್ದಂಗೆ ಚಾರ್ಜ್ ಆಗೋಕೆ ಬಿಟ್ಬಿಡ್ತೀನಿ. ನೀವಿಲ್ಲೇ ನೋಡ್ಬೋದು ಸಿಕ್ಕಾಪಟ್ಟೆ ಕ್ಲೌಡಿ ಕಂಡೀಷನ್ ಐತಿ, ಮತ್ತು ಅದ್ರ ಜೊತೆಗೆ ನಂದು ಸೋಲಾರ್ ಪ್ಯಾನಲ್ ಮೇಲ್ಗಡೆ ಯಾವುದೇ ಥರದ ಬಿಸಿಲಿಲ್ಲೇ ಬೀಳ್ತಿಲ್ಲ. ಸೊ ಈ ಟೈಪ್ ಕಂಡೀಷನ್ ಒಳಗಡೆ ನನ್ನ ಬ್ಯಾಟ್ರಿ ಯಾವ ಟೈಪ್ ಚಾರ್ಜ್ ಆಗತ್ತೆ ಅಂಥೇಳಿ ನಾನು ನಿಮಗೀಗ ತೋರಿಸ್ತೀನಿ. ಇದೇನು ನೀವು ಡೇಟಾ ನೋಡ್ತಿದ್ರಲ್ಲ, ಇದೊಂದು ರಿಯಲ್ ಟೈಮ್ ಡೇಟಾ. ಅಂತಂದರೆ ಈಗ ಅಟ್ ಪ್ರೆಸೆಂಟ್ ಆಗಿ ನನ್ನ ಸೋಲಾರ್ ಪ್ಯಾನಲ್ ಎಷ್ಟು ಪವರ್ನ ಪ್ರೊಡ್ಯೂಸ್ ಮಾಡತೈತಿ, ಮತ್ತು ಅದ್ರ ಜೊತೆಗೆ ನನ್ನ ಸೋಲಾರ್ ಚಾರ್ಜ್ ಕಂಟ್ರೋಲರ್ ನನ್ನ ಬ್ಯಾಟ್ರಿನ ಎಷ್ಟು ಪವರ್ಲಿಂತ ಚಾರ್ಜ್ ಮಾಡತೈತೆ ಅಂಥೇಳಿದು ರಿಯಲ್ ಟೈಮ್ ಡೇಟಾನ ನನಗಿಲ್ಲೇ ಡಿಸ್ಪ್ಲೇ ಮಾಡಿ ತೋರಿಸತೈತಿ. ನೀವಿಲ್ಲಿ ನೋಡ್ಬೋದು ಅಟ್ ಪ್ರೆಸೆಂಟ್ ಆಗಿ ಈ ಪರ್ಟಿಕ್ಯುಲರ್ ಸೋಲಾರ್ ಚಾರ್ಜ್ ಕಂಟ್ರೋಲರ್ ಈಗ 2.7 ಆ್ಯಂಪ್ಲಿಂತ್ರ ಈ ಪರ್ಟಿಕ್ಯುಲರ್ ಬ್ಯಾಟ್ರಿನ ಚಾರ್ಜ್ ಮಾಡತೈತಿ. ಸೊ ಇಲ್ಲಿ ನಿಮ್ಗೆ ಬರೀ 2.7 ಆ್ಯಂಪ್ ಎದಕ್ಕಷ್ಟೇ ನೋಡೋಕೆ ಸಿಗತೈತೆ ಅಂತಂದ್ರೆ, ಲಾಸ್ಟ್ ನೈಟ್ ನಾನು ಜಾಸ್ತಿ ಬ್ಯಾಟ್ರಿನ ಯೂಸ್ ಮಾಡಿತ್ತಿಲ್ಲ. ಸೊ ನೀವಿಲ್ಲಿ ನೋಡ್ಬೋದು ಅರೌಂಡ್ 11:30 ಅಂತಂದ್ರೆ ನಂದು ಬ್ಯಾಟ್ರಿ ಬಲ್ಕ್ ಮೋಡ್ಲಿಂತ್ರ ABS ಮೋಡಿಗೆ ಶಿಫ್ಟ್ ಆಗೈತಿ. ಅಂತಂದ್ರೆ ನನ್ನ ಬ್ಯಾಟ್ರಿ ಈಗ ಆಲ್ಮೋಸ್ಟ್ ಫುಲ್ ಆಗಕ್ಕೆ ಬಂದೈತಿ. ಸೊ ಅದ್ರ ಸಲುವಾಗ ನಿಮ್ಗೆ ಬರೀ ಇಲ್ಲಿ 2.7 ಆ್ಯಂಪ್ ನಿಮ್ಗೆ ಇಲ್ಲಿ ನೋಡೋಕೆ ಸಿಗತೈತಿ, ಇಲ್ಲ ಅಂತಂದ್ರೆ ನಂಗೆ ಅರೌಂಡ್ 4 ಆ್ಯಂಪ್ ತನಕನೂ ನಂಗೆ ಇಲ್ಲಿ ಸಿಕ್ತೈತಿ. ಆಮೇಲೆ ಇನ್ನೊಂದು ಥಿಂಗ್ ನೀವು ಏನೇನು ಪಡ್ಕೋಬೇಕಂತಂದ್ರೆ, ಇದೇನು ನಾನು ಸೋಲಾರ್ ಚಾರ್ಜ್ ಕಂಟ್ರೋಲರ್ನ ಯೂಸ್ ಮಾಡತ್ತೇನಲ್ಲ, ಇದೊಂದು ಸಾದಾ ಸೋಲಾರ್ ಚಾರ್ಜ್ ಕಂಟ್ರೋಲರ್ ಅಲ್ಲ, ಇದು MPPT ಸೋಲಾರ್ ಚಾರ್ಜ್ ಕಂಟ್ರೋಲರ್. ಇದ್ರ ಮೇಲ್ಗಡೆ ನಾನು ಒಂದು ಆಲ್ರೆಡಿ ಪ್ರೀವಿಯಸ್ಲಿ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೀನಿ, ನೀವು ಬೇಕಂದ್ರೆ ಆ ವಿಡಿಯೋನ ನೋಡ್ಬೋದು. ಈ ಟೈಪ್ MPPT ಸೋಲಾರ್ ಚಾರ್ಜ್ ಕಂಟ್ರೋಲರ್ ಯೂಸ್ ಮಾಡೋದ್ರಿಂದ ನನಗೆ ಇಲ್ಲಿ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ಸಿಗತೈತಿ. ಶಾರ್ಟ್ ಆಗಿ ಹೇಳಬೇಕಂತಂದ್ರೆ, ಮಳೆಗಾಲದೊಳಗಡೆ ಫಸ್ಟ್ ನಾನು ನಂದು ಬ್ಯಾಟ್ರಿನ ಚಾರ್ಜ್ ಆಗಕ್ಕೆ ಬಿಡ್ತೀನಿ. ಹಿಂಗೆ ಚಾರ್ಜ್ ಆದಮೇಲೆ ರಾತ್ರಿ ಏನಿರ್ತೈತಲ್ಲ, ನಾನು ಅಟ್ಲೀಸ್ಟ್ ಆಗಿ ಒಂದು 2-3 ತಾಸು ಅಥವಾ 4 ತಾಸು ತನಕ ನಂದು ಲ್ಯಾಪ್ಟಾಪ್ನ ಯೂಸ್ ಮಾಡ್ತೀನಿ, ಲೈಟನ್ನ ಯೂಸ್ ಮಾಡ್ತೀನಿ, ಅದ್ರ ಜೊತೆಗೆ DSLR ಬ್ಯಾಟ್ರಿ ಆಗಿರ್ಬೋದು, ನನ್ನ ಸ್ಮಾರ್ಟ್ಫೋನ್ ಚಾರ್ಜ್ ಮಾಡೋದಾಗಿರ್ಬೋದು, ಇವೆಲ್ಲನೂ ನಾನು ಜಸ್ಟ್ 200 ವಾಟ್ ಸೋಲಾರ್ ಸೆಟಪ್ ಒಳಗಡೆ ನಾನು ಯೂಸ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಗೊತ್ತಾಗಿರ್ಬೇಕು ಅನ್ಕೊಂತೀನಿ, ನಂದು ಸಣ್ಣದು 200 ವಾಟ್ ಸೋಲಾರ್ ಸೆಟಪ್ ಒಳಗಡೆ ಅದು ಮಳೆಗಾಲದೊಳಗಡೆ ನಾನು ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂಥೇಳಿ. ನಿಮ್ಗೆ ಇನ್ ಕೇಸ್ ಏನಾರ ಸೋಲಾರ್ ರಿಲೇಟೆಡ್ ಏನಾರ ಕ್ವಶನ್ಸ್ಗಳು ಕೇಳಬೇಕಂತಿದ್ರೆ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ಕೇಳೋದನ್ನು ಮರಿಬೇಡ್ರಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸತ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂತಂದರೆ ಈ ವಿಡಿಯೋಗೊಂದು ಲೈಕ್ ಕೊಡ್ರಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಬೇಕಿದ್ರೆ ಶೇರ್ ಮಾಡಿರಿ, ಮತ್ತು ನಾನು ಮುಂದೆಷ್ಟು ವಿಡಿಯೋಸ್ ಹಾಕ್ತೀನಿ ನೀವು ಆ ವಿಡಿಯೋಸ್ನೆಲ್ಲನೂ ನೋಡ್ಬೇಕಂತಿದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮ್ಗೆ ಮುಂದಿನ ವಿಡಿಯೋ ಒಳಗಡೆ ಸಿಗ್ತೇನೆ.